ಮೆಲ್ಗಮ್ಮ ಮೆಲ್ಗೆ. ಸಮಯಕ್ ಸರಿಯಾಗಿ ದೇವ್ರಾಗ ಬಂದು ನನ್ನ ನನ್ನ ಮಗಳನ್ನ ಕಾಪಾಡಿದ್ಯಪ್ಪ. ನಿನ್ನ ಹೆಸರೇನಪ್ಪ? ಕೃಷ್ಣ ಅಂತ. ತಾವು? ನಾನು ಈ ಊರಿನ ಜಮೀನ್ದಾರ, ಇವಳು ನನ್ನ ಮಗಳು ರುಕ್ಮಿಣಿ ಅಂತ. ಜಮೀನ್ದಾರ ಅಂದ್ರೆ ನೀವೇನಾ? ನಮಸ್ಕಾರ ಅಮ್ಮ. ನಮಸ್ಕಾರ. ನದಿ ತೀರ ಹತ್ರನೇ ಇದೆ, ಬನ್ನಿ ನಡ್ಕೊಂಡೆ ಹೋಗೋಣ. ಯಜಮಾನ್ರೆ, ನಿಮ್ಮ ಪಾಲಕ್ ಬಂದಿದ್ದ ಗಂಡಾಂತರ ಕುತ್ತಿಗೆ ಮೇಲೆ ಬಂದು ನೆತ್ತಿ ಮೇಲೆ ಹಾದೋದಂಗೆ ಬಿಡಿ. ನೋಡಿ, ಈ ನಮ್ಮವ್ವ ಕಾವೇರಮ್ಮ ನಮ್ಮ ಹಳ್ಳಿ ಸುತ್ತ ಮೈ ತುಂಬಿಕೊಂಡು ಕಣ್ಣಿಗೆ ಹಸರಾಗಿ ಜೀವಕ್ಕೆ ಉಸಿರಾಗಿ ಸದಾ ನಮ್ಮನ್ನು ಕಾಪಾಡ್ತಾವಳೆ. ಮೊದಲನೇ ಸಾರಿ ನಮ್ಮ ಹಳ್ಳಿಗೆ ಬಂದಿದ್ದೀರಾ, ತಲೆ ಮೇಲೆ ಎರಡು ಅಣಿ ಹಾಕ್ಕೊಂಡು ದೋಣಿ ಒಳಗೆ ಕೂತ್ಕೊಳ್ಳಿ. ಹತ್ತಿ. ಲೇ ಕಾಂಚನ್, ಇವ್ರು ಯಾರು ಗೊತ್ತೇನೋ? ಯಾರಣ್ಣ? ಪಟ್ಟಣದಲ್ಲಿ ಇದ್ರಲ್ಲ ನಮ್ಮೂರು ಜಮೀನ್ದಾರರು, ಈಗ ನಮ್ಮ ಹಳ್ಳಿಲೆ ಇರಕ್ ಬಂದವ್ರೆ. ಹೌದಾ ಕೃಷ್ಣ? ಈಗ ನೀನೇನ್ ಕೆಲಸ ಮಾಡ್ತಿದ್ದೀಯಪ್ಪ? ನಮ್ಮ ಹಳ್ಳಿಯಿಂದ ಪಟ್ಟಣಕ್ಕೆ 15 ಮೈಲಿ ದೂರ ಆಗುತ್ತೆ, ನದಿಲಿ ದಾಟಿದ್ರೆ 1/2 ಮೈಲಿನೇ. ಹಳ್ಳಿಯಿಂದ ಪಟ್ಟಣಕ್ಕೆ ಹೋಗೋರ್ನ, ಪಟ್ಟಣದಿಂದ ಹಳ್ಳಿಗೆ ಬರೋರ್ನ ನಂದೋಳಿನೇ ಕೂರಿಸ್ಕೊಂಡು ಸಾಗಿಸ್ತೀನಿ. ಹಾ, ಒಳ್ಳೆ ಸಂಪಾದನೆ, ಜೀವನಕ್ಕೇನು ತೊಂದರೆ ಇಲ್ಲ.